ರಾಮೋಜಿರಾವ್ ಅನ್ನೋದೇ ಒಂದು ಸಾಧನೆಯ ಗಿರಿಶಿಖರ. ಈ ಮೇರು ಪರ್ವತವನ್ನ ದೂರದಿಂದ ನೋಡಿದವರೇ ನಿಬ್ಬೆರಗಾಗಿ ನಿಲ್ತಾರೆ. ಇನ್ನು ಈ ಪರ್ವತದ ಆಶ್ರಯ ಪಡೆದವರು, ಅವರ ನೆರಳಲ್ಲಿ ಬದುಕನ್ನ ಕಟ್ಟಿಕೊಂಡವರು ಎಂದಿಗೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಂದ ಹಾಗೆ ರಾಮೋಜಿ ಫಿಲ್ಮ್ ಸಿಟಿ ಆ ಸೃಷ್ಟಿಕರ್ತ, ಈ ನಾಡು ಸಮೂಹ ಸಂಸ್ಥೆಯ ಸಂಸ್ಥಾಪಕ ರಾಮೋಜಿರಾವ್ ಕಳೆದ ಜೂನ್ 8 ಇಹಲೋಕವನ್ನ ತ್ಯಜಿಸಿದ್ರು. ಧೀಮಂತ ವ್ಯಕ್ತಿಯ ಅಗಲಿಕೆಯ ಹಿನ್ನೆಲೆಯಲ್ಲಿ ಈ ಟಿವಿ ಬಳಗ ಇಂದು ಅನ್ನದಾತ ರಾಮೋಜಿರಾವ್ ಅವರಿಗೆ ನುಡಿ ನಮನದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು. ಇನ್ನು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಅನ್ನದಾತ ರಾಮೋಜಿರಾವ್ಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಸುದ್ದಿವಾಹಿನಿ ಹಾಗೂ ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಹಿರಿಯ ಪತ್ರಕರ್ತರು ಭಾಗವಹಿಸಿದ್ರು. ಈ ವೇಳೆ ರಾಜನ್ಯೂಸ್ ಕಾರ್ಯನಿರ್ವಾಹಕ ಸಂಪಾದಕರಾದಂತಹ ಶ್ರೀನಿವಾಸ್ ಹಳಕಟ್ಟಿಯವರು ರಾಮೋಜಿರಾವ್ ಅವರ ಸಾಧನೆಯನ್ನ ಬಣ್ಣಿಸಿದ್ರು. ಉಳಿದಂತೆ ಇನ್ನಿತರ ಪತ್ರಕರ್ತರು ಕೂಡ ನುಡಿ ನಮನವನ್ನ ಸಲ್ಲಿಸಿದ್ರು. ನಾನು ಧನ್ಯವಾದ ಎಲ್ಲ ಹಿರಿಯರು ಮಾತಾಡಿದ್ರು. ಪ್ರಮುಖವಾಗಿ ಹೈದರಾಬಾದ್ಗೆ ಹೋಗ್ಬೇಕಾದ್ರೆ ಯಾವ ಕುತೂಹಲ, ಕೌತುಕ, ಅಚ್ಚರಿ ಮತ್ತು ಭಯ ಇತ್ತೋ ಈಗಲೂ ಕೂಡ ಅದೇ ಇದೆ. ಯಾಕಂತಂದ್ರೆ ರಾಮೋಜಿರಾವ್ ಮತ್ತು ಈ ಟಿವಿ ಅಂತಂದ್ರೆ ಒಂದು ಕೌತುಕ, ಒಂದು ಕುತೂಹಲ, ಒಂದು ಅಚ್ಚರಿ. ಯಾಕಂದ್ರೆ ಪ್ರತಿಯೊಂದು ನಾವು ಪ್ರತಿ ಸಾರಿ ಅಲ್ಲಿ ಶಿಫ್ಟಿಗೆ ಹೋಗ್ಬೇಕಾದ್ರೂ ಕೂಡ ಕಿಡಿಕಿಲಿ ಕುತ್ಕೊಂಡು ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ವಿ. ಯಾಕಂದ್ರೆ ರಂಗನಾಥ್ ಸರ್ ಮಾತಾಡಿದ್ರು, ನಾವು ಕೂಡ ಜನಲಿತಮೇನ್ ಮಾಡೋದವರಲ್ಲ. BA/BEd ಮಾಡಿ ಎಲ್ಲೋ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಪ್ರಜಾವಾಣಿಲಿ ಒಂದು ಆ್ಯಡ್ ಬಂತು. ಆ್ಯಡ್ ಬಂದಾಗ ಸೆಲೆಕ್ಟ್ ಆದ್ವಿ. ಸೆಲೆಕ್ಟ್ ಆದಾಗ ಅಲ್ಲಿ ಹೋದಾಗ ಏನೂ ಗೊತ್ತಿರಲಿಲ್ಲ ನಮಗೆ. ಒಂದು ಹೊಸ ಪ್ರಪಂಚ, ನಾವು ಒಂದು ಕಂಪ್ಯೂಟರ್ ಆಗಿರಲಿ, ಅದು ಕೀಪ್ಯಾಡ್ ಆಗಿರಲಿ, ಏನೂ ಕೂಡ ನೋಡಲಿಲ್ಲ. ನಮ್ದೊಂದು AV ಆನಿಯರ್ ಆಗಬೇಕು ಅಂತಂದ್ರೆ 6 ಬೇಕಾಯ್ತು. ಮತ್ತಿನ್ನೊಂದು ಅಲ್ಲಿ ಕಾಪಿ ಎಡಿಟರ್ ಅಂತ ತಕ್ಷಣ ಕೇವಲ ಕಾಪಿ ಎಡಿಟಿಂಗ್ ಮಾಡೋದಷ್ಟೇ ಅಲ್ಲ, ಒಂದು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ವಾಯ್ಸ್ ಓವರ್ ಆಗಿರ್ಬೋದು, ಗ್ರಾಫಿಕ್ಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಮಗೆ ರವಿಕುಮಾರ್ ಸರ್ ಅವಾಗ ನಮ್ಗೆ ವಿಡಿಯೋ ಎಡಿಟಿಂಗ್ ಬಗ್ಗೆ ಹೇಳ್ಕೊಡ್ತಾ ಇದ್ರು. ಸುಮಾ ಮೇಡಮ್, ಶೋಭಾ ಮೇಡಮ್ ನಮಗೆ ಟೈಪ್ ಮಾಡೋದು ಹೆಂಗೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ರು. ಅಂದ್ರೆ ನಾನೊಬ್ಬನೇ ಅಂತಲ್ಲ, ಪ್ರತಿಯೊಬ್ಬರೂ ಕೂಡ ಅಲ್ಲಿ ಈ ಟಿವಿ ಜಾಯ್ನ್ ಆದವರು ಎಲ್ರೂ ಕೂಡ ಹೊಸಬ್ರೆ, ಎಲ್ರೂ ಕೂಡ ಅವಕಾಶವನ್ನು ಕೊಟ್ಟವರೆ. ಯಾಕಂದ್ರೆ ಅದು ಡಿಗ್ರಿ ಪಾಸ್ ಆಗಿರ್ಲಿ ಫೇಲ್ ಆಗಿರ್ಲಿ, ನಮ್ಮ ಬ್ಯಾಚ್ ಅಲ್ಲಿ MA/PhD ಮಾಡಿದವರು ಕೂಡ, ಡಬಲ್ ಡಿಗ್ರಿ ಮಾಡಿದವರು ಕೂಡ ನಮ್ಮ ಕೊಲೀಗ್ಸ್ ಆಗಿದ್ರು. ಸುಮಾರು 1.5 ಅಲ್ಲಿ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ವರ್ಕ್ ಮಾಡಿದ್ವಿ. ಆ ಬಳಿಕ ಬಳ್ಳಾರಿ ಟೂಮಿ ಸೆಂಟರ್ಗೆ ರಿಪೋರ್ಟರ್ ಆಗಿ ನಮ್ಮನ್ನ ವರ್ಗ ಮಾಡಿದ್ರು. ಅಲ್ಲಿ ಕೂಡ 6 ತುಂಬಾ ಚೆನ್ನಾಗೇ ಕೆಲಸ ಮಾಡಿದ್ವಿ. ಅಂದ್ರೆ ಒಂದು ಟ್ರೆಡಿಷನಲ್ ಚಾನೆಲ್ ಅಂತ, ಒಂದು ಸಾಂಪ್ರದಾಯಿಕ ಅಂದ್ರೆ ಎಲ್ಲೇ ಮೀರಿ ಹೋಗಾಗಿರ್ಲಿಲ್ಲ. ಪ್ರತಿಯೊಂದು ಈಗ ಒಂದು ರಕ್ತದ ಒಂದು ದೃಶ್ಯ ತೋರಿಸ್ಬೇಕಪ್ಪ ಅಂದ್ರೆ ತೋರಿಸ ಆಗಿರ್ಲಿಲ್ಲ. ಒಂದು ಅದರದೇ ಆಗಿರ್ತಕ್ಕಂಥ ಒಂದು ಫಾರ್ಮೆಟ್ ಇತ್ತು, ಆ ಶಿಸ್ತು ಇತ್ತು, ಆ ಶಿಸ್ತು ಇನ್ನೂ ಕೂಡ ನಮ್ಮಲ್ಲಿ ಇದೆ ಅಂತ. ಅಂದ್ರೆ ನಾವು ಕೂಡ ಎಲ್ಲೇ ಹೊರಗಡೆ ಹೋದಾಗ ಈ ಟಿವೆಂಟ್ಸ್ ಹೆಂಗೆ ಅಂತಂದ್ರೆ ನಾವು ಎಲ್ಲಿಯೂ ಕೂಡ ಎಲ್ಲಿ ಇರೋದೇ ಇಲ್ಲ. ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ, ಬೇರೆ ಹೇಗೋ ಏನೋ ಗೊತ್ತಿಲ್ಲ, ನಮ್ಮ ಈ ಟಿವೆಂಟ್ಸ್ ಕುಟುಂಬ ಬಳಗ ಏನಿದೆ ನಾವು ಎಲ್ಲಿ ಏನು ಮೀರೋದೇ ಇಲ್ಲ. ಯಾಕಂತಂದ್ರೆ ಅದಕ್ಕೆ ಮಾರ್ಗದರ್ಶನನೇ ರಾಮೋಜಿ ರಾವ್ ಸರ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಶ್ವೇತ ಮತ್ತು ಶುಭ್ರ, ಅವರು ವೈಟ್ ಶೂ ಇಂದ ಹಿಡ್ಕೊಂಡು ವೈಟ್ ಪ್ಯಾಂಟ್, ವೈಟ್ ಶರ್ಟ್, ವೈಟ್ ರ್ಯಾಡೋ ವಾಚನ್ನೇ ಅವ್ರು ಹಾಕ್ತಾ ಇದ್ರು. ಅವ್ರು ಕಾರ್ ಓಡಾಡೋ ಕಾರ್ ಕೂಡ ವೈಟೇ ಆಗಿರ್ತದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಒಂದು ಅವರು ಕೌತುಕ. ರಾಮೋಜಿ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರೊಂದು ಕೌತುಕ, ಅವ್ರು ಬೆಳೆದು ಬಂದಿರತಕ್ಕಂತ ರೀತಿ ಆಗಿರ್ಬೋದು, ಅವರೊಂದು ಅಚ್ಚರಿ ಕೂಡ ಹೌದು. ಹೇಗಪ್ಪ ಅನ್ನೋದು ಎಲ್ಲೋ ಒಂದಿದ್ದವರು ಈ ರೀತಿ ಸಾಮ್ರಾಜ್ಯವನ್ನು ಕಟ್ಟಲು ಹೇಗೆ ಸಾಧ್ಯ ಆಯ್ತು ಅನ್ನೋ ಒಂದು ಅಚ್ಚರಿ ಆಗಿರ್ಬೋದು. ಮತ್ತು ಕುತೂಹಲ ಯಾವಾಗಲೂ ಕೂಡ ಅಲ್ಲಿ ಚೇರ್ಮನ್ಸ್ ಟವರ್ ಅಂತ ಇರ್ತಾ ಇತ್ತು, 12 ಬಿಲ್ಡಿಂಗ್ ಅದು. ಅಲ್ಲಿ ಹೋದ ತಕ್ಷಣ ನೀವು ರಾಮೋಜಿರಾವ್ ಎಂಟ್ರಿ ಆದ ತಕ್ಷಣ, ರಾಮೋಜಿ ಫಿಲ್ಮ್ ಸಿಟಿ ಎಂಟ್ರಿ ಆದ ತಕ್ಷಣ ಅಲ್ಲಿ ಇದೆ ನೋಡಿ ರಾಮೋಜಿ ಫಿಲ್ಮ್ ಸಿಟಿ, ಅದನ್ನ ನೋಡ್ಬೇಕಂದ್ರೆ ಕೂಡ ಒಂದು ರೀತಿಯಲ್ಲಿ ಕುತೂಹಲ ಅನ್ಸುತ್ತೆ ನಮ್ಗೆ. ಎಲ್ಲ ಮಾರ್ಬಲ್ ಸ್ಟೋನ್ ಗಳಿಂದ ಮಾಡಿದ್ದಾಗಿರ್ಬೋದು, ಸ್ಟಾರ್ಟಿಂಗ್ ಬೈಲ್ ರೀತಿಯಲ್ಲಿ ಕಾಣಿಸೋದು, ಆಮೇಲೆ ಗಾರ್ಡ್ ಸೆಕ್ಷನ್ ಬಂದ ರೀತಿಯಲ್ಲಿ ಆಗೋದು, ಅಲ್ಲೊಂದು ಯಾವ್ದೋ ಒಂದು ಫ್ಯಾಕ್ಟ್ರಿ ಇರೋದು, ನೆಕ್ಸ್ಟ್ ಅಲ್ಲಿ ಸೆಕ್ಯೂರಿಟಿ ಆಗಿರ್ಬೋದು, ಅಲ್ಲಿ ಊಟದ ಒಂದು ವ್ಯವಸ್ಥೆ ಆಗಿರ್ಬೋದು. ಅಂದ್ರೆ ಒಂದು ಸಿಸ್ಟಮ್ ಅನ್ನ ಯಾವ ರೀತಿ ರನ್ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ ಖಂಡಿತವಾಗಿಯೂ ರಾಮೋಜಿರಾವ್ರು ದೊಡ್ಡ ಮಾಡೆಲ್ ಆಗ್ತಾರೆ, ದೊಡ್ಡ ಮಾದರಿ ಆಗ್ತಾರೆ. ಅಂತ ಒಂದು ಸಂಸ್ಥೆಯಲ್ಲಿ ಅವಕಾಶ ಮಾಡಿಕೊಟ್ರು, ಅಂತ ಒಂದು ಸಂಸ್ಥೆಯಲ್ಲಿ ನಾವು ಕೆಲಸ ಕಲ್ತೀವಿ, ಜರ್ನಲಿಸಮ್ ಒಂದು ಈ ಕಲ್ತಿದ್ದೆ ಅಲ್ಲಿ. ಹೀಗಾಗಿ 7 ಸಂಸ್ಥೆಗಳಲ್ಲಿ ಕೂಡ
ನಾವು ಕೆಲಸ ಮಾಡಿದೀವಿ, ಕೆಲಸ ಮಾಡಿ ಈಗ ಒಂದು ಎರಡು ವಾಹಿನಿಗಳನ್ನ ರನ್ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಇರ್ತಕ್ಕಂಥ ಹಿರಿಯರ ಕಾರಣ ಆಗಿರ್ಬೋದು ಮತ್ತು ರಾಮೋಜಿ ಸರ್ ಹಾಕಿಕೊಟ್ಟಿರ್ತಕ್ಕಂಥ ಒಂದು ಹಾದಿ ಆಗಿರ್ಬೋದು, ಆ ಹಾದಿಯಲ್ಲಿನೇ ನಾವು ನಡೀತಾ ಇದೀವಿ ಅಂತ ಹೇಳ್ಬೋದು. ಹೀಗಾಗಿ ಇಂತಹ ಒಂದು ವ್ಯಕ್ತಿ ಮತ್ತು ವ್ಯಕ್ತಿತ್ವ ಅವರು ಇಲ್ಲ ಅಂದ್ರೂ ಕೂಡ ಅವರನ್ನ ನಾವು ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ನಾವು ರಾಮೋಜಿರಾವ್ ಅವರನ್ನ ಕಾಣ್ಬೋದು. ಪ್ರತಿಯೊಂದು ವಾಹಿನಿ ನ್ಯೂಸ್ ಚಾನಲ್ ಆನ್ ಮಾಡಿದಾಗಲೂ ಕೂಡ ಈ ಟಿವಿ ನೆನಪಾಗುತ್ತೆ, ರಾಮೋಜಿರಾವ್ ಸರ್ ನೆನಪಾಗ್ತಾರೆ. ಅಷ್ಟರ ಮಟ್ಟಿಗೆ ನಾವು ಕೃತಜ್ಞ ಅಂತ ಹೇಳ್ಬೋದು. ಅಂದ್ರೆ ಲೈಫ್ ಕೂಡ ಕೊಡುತ್ತೆ ಈ ಟಿವಿ, ಮತ್ತೆ ಲೈಫ್ ಪಾರ್ಟ್ನರ್ ಕೂಡ ನಮ್ಗೆ ಕೊಟ್ಟಿದ್ದೆ ಈ ಟಿವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಎಲ್ಲಾ ವಿಚಾರಗಳನ್ನ ತಮ್ಮ ಅನುಭವಗಳನ್ನ ಹೇಳ್ಕೊಂಡಿದ್ದೀರಾ. ನನಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಇರ್ತಕ್ಕಂತ ಎಲ್ರಿಗಿಂತ ಜಾಸ್ತಿ ಅನುಭವಗಳಿದೆ ನನಗೆ. ನಾನು ಈ ಟಿವಿ ತೆಲುಗು ಇಂದನೆ, ಮತ್ತೆ ನರೇಂದ್ರ ಅವ್ರಿಗೆ ಚೆನ್ನಾಗಿ ಗೊತ್ತು, ಅವ್ರ ಜೊತೆನೂ ನಾನು ಟ್ರೈನಿಂಗ್ ತಗೊಂಡಿದ್ದೀನಿ, ಮತ್ತೆ ಹೈದರಾಬಾದ್ ಅಲ್ಲಿ ಇದ್ದೆ. ಬಟ್ ಹೇಳೋದಕ್ಕೆ ತುಂಬಾ ಇದೆ, ಬಟ್ ಅದಕ್ಕಿಂತ ಹೆಚ್ಚು ಅವರಿಂದ ನಾವು ಕಲಿತಿದ್ದೇನು ಅನ್ನೋದನ್ನ ಮಾತ್ರ ನಾನು ಮೂರು ಲೈನ್ ಅಲ್ಲಿ ಹೇಳಿ ಮುಗಿಸ್ತೀನಿ. ಆಕ್ಚುಲಿ ಒಂದು ಇಬ್ಬರು ವ್ಯಕ್ತಿಗಳು ನನ್ನ ಜೀವನದಲ್ಲಿ ಅಗಾಧವಾದ ಪ್ರಭಾವವನ್ನ ಬೀರಿದ್ದಾರೆ. ಒಂದು ರಾಮೋಜಿರಾವ್ ಅವರು, ಇನ್ನೊಬ್ರು ಎಸ್ ಆರ್ ರಾಮಾನುಜನ್ ಅವರು. ನಾವೇನಾದ್ರೂ ನಮ್ಮ ಜೀವನದಲ್ಲಿ ಮತ್ತೆ ನಮ್ಮ ಕರಿಯರ್ ಅಲ್ಲಿ ನಾವೇನಾದ್ರೂ ಮಾಡಿದ್ದೀವಿ ಅಂದ್ರೆ ಅವರಿಬ್ಬರ ಕಾಂಟ್ರಿಬ್ಯೂಷನ್ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡಕ್ಕೆ ಸಾಧ್ಯನಾ ಅನ್ನೋ ಯಕ್ಷ ಪ್ರಶ್ನೆ ನನಗೆ ಈಗಲೂ ಕಾಡ್ತಿದೆ, ಮೇ ಬಿ ಮುಂದೆನೂ ಕಾಡುತ್ತೆ ಅನ್ಸುತ್ತೆ ಆಕ್ಚುಲಿ. ಆದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಮೀಡಿಯಾ ಎಂಟರ್ಟೈನ್ಮೆಂಟ್ ಅಂತ ತಗೊಂಡಾಗ ಇಡೀ ದೇಶದಲ್ಲಿ ಮೀಡಿಯಾ ಎಂಟರ್ಟೈನ್ಮೆಂಟ್ಗೆ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಯಾರಾದರೂ ಮಾಡಿದ್ದಾರೆ ಅಂದ್ರೆ ಅದು ರಾಮೋಜಿರಾವ್ ಒಬ್ಬರೇ ಮಾತ್ರ. ನೀವು ಜರ್ನಲಿಸ್ಟ್ಗಳಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಪ್ರೊಡಕ್ಷನ್ ಟೀಮ್ ಇರ್ಬೋದು, ಇಡೀ ದೇಶದಲ್ಲಿ. ಯಾಕಂದ್ರೆ ನಾನು ಡೆಲ್ಲಿ, ಮುಂಬೈ, ಹೈದರಾಬಾದ್ ಎಲ್ಲ ಕಡೆ ಟ್ರಾವೆಲ್ ಮಾಡ್ತೀನಿ, ತುಂಬಾ ಮೀಡಿಯಾದವ್ರ ಜೊತೆ, ಸೇಲ್ಸ್ ಟೀಮ್ ಜೊತೆ, ಮಾರ್ಕೆಟಿಂಗ್ ಟೀಮ್ ಜೊತೆ ಇಂಟ್ರಾಕ್ಟ್ ಮಾಡ್ತೀನಿ. ಎಲ್ಲೋದ್ರೂ ನಿಮ್ಗೆ ಈ ಟಿವಿಯಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿಗಳು ಸಿಗ್ತಾರೆ. ಅಂದ್ರೆ ಇಷ್ಟು ಮೀಡಿಯಾ ಆರ್ಗನೈಸೇಷನ್ಸ್, ಇಷ್ಟು ಫಿಲಿಂ ಇಂಡಸ್ಟ್ರಿ, ಇಷ್ಟು ಎಂಟರ್ಟೈನ್ಮೆಂಟ್ ಚಾನೆಲ್ಸ್ ಇವತ್ತು ಈ ದೇಶದಲ್ಲಿ ಇದೆ, ಈ ದೇಶದಲ್ಲಿ ಇರ್ತಕ್ಕಂಥ ಇಷ್ಟು ಚಾನೆಲ್ಸ್ ಸಕ್ಸಸ್ಫುಲ್ ಆಗಿ ನಡೀತಿದೆ ಅಂದ್ರೆ ಅದಕ್ಕೆ ರಾಮೋಜಿರಾವ್ ಮತ್ತೆ ಈ ಟಿವಿ, ಈ ಎರಡು ಸಂಸ್ಥೆಗಳ ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಗ್ರೂಪ್ ಅಲ್ಲಿ ಒಂದಲ್ಲ ಒಂದಿನ ಕೆಲಸ ಮಾಡಿದವ್ರೆ. ನಾನು ಆಗ್ಲೂ ಕೆಲಸ ಮಾಡಿದ್ದೆ ಈ ಟಿವಿ ಕನ್ನಡದಲ್ಲಿ, ಮತ್ತೆ ಈ ಟಿವಿ ಭಾರತ್ ಅವ್ರದೇ ಗ್ರೂಪ್ ನ ಸಂಸ್ಥೆ, ಅದರಲ್ಲಿ ಇವಾಗ್ಲೂ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ನಂಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಅವ್ರ ಜೊತೆ ಕೆಲಸ ಮಾಡ್ಲಿಕ್ಕೆ. ಆಮೇಲೆ ರಾಮೋಜಿರಾವ್ ಅವರು ಹಲವಾರು ಕನಸುಗಳನ್ನ ಕಂಡಿದ್ರು, ಆ ಕನಸುಗಳನ್ನ ಪ್ರತಿಯೊಂದು ಹೆಜ್ಜೆನಲ್ಲಿ ಅವರು ಈಡೇರ್ತಾನೆ ಬಂದಿದ್ದಾರೆ. ಈ ಟಿವಿ ಭಾರತ್ ಅನ್ನೋದು ಸಹಿತ ಅವರ ಒಂದು ಕೊನೆಯ ಕನಸಾಗಿತ್ತು. ಇದು ನನ್ನ ಲಾಸ್ಟ್ ಡ್ರೀಮು, ಇದು ಸಕ್ಸಸ್ ಆಗಬೇಕು ಅಂತೇಳಿ ಅವ್ರು ಬಹಳಷ್ಟು ಅಪೇಕ್ಷೆ ಪಟ್ಟಿದ್ರು. ಆ ನಿಟ್ಟಿನಲ್ಲಿ ಈ ಟಿವಿ ಭಾರತ್ ಹೆಜ್ಜೆ ಹಾಕ್ತಾ ಇದೆ. ಅಂದ್ರೆ ಎಲ್ಲ ಎಥಿಕ್ಸ್ ಇಟ್ಕೊಂಡು, ಮೌಲ್ಯಗಳನ್ನ ಇಟ್ಕೊಂಡು, ವ್ಯಾಲ್ಯೂಸ್ ಇಟ್ಕೊಂಡು ಯಶಸ್ಸಿನತ್ತ ಅದು ಸಾಕ್ತಾ ಇದೆ. ಆಮೇಲೆ ವಿಶೇಷವಾಗಿ ರಾಮೋಜಿರಾವ್ ಅವ್ರಿಗೆ ಕನ್ನಡದ ಬಗ್ಗೆ ಬಹಳಷ್ಟು ಕಾಳಜಿ ಇತ್ತು, ಪ್ರೀತಿ ಇತ್ತು, ಪ್ರೇಮವಿತ್ತು, ಆಮೇಲೆ ಒಂದು ಅಭಿಮಾನ ಇತ್ತು. ಬಹುಶಃ ನಾವು ಇಲ್ಲಿ ಎಲ್ಲರೂ ಇದ್ದರೂ ಈ ಟಿವಿ ಕನ್ನಡದಲ್ಲಿ ಕೆಲಸ ಮಾಡಿದವರು, ತೆಲುಗುಗಿಂತ ಒಂದು ಹಂತದಲ್ಲಿ ಈ ಟಿವಿ ಕನ್ನಡದ ಬಗ್ಗೆ ಅವ್ರಿಗೆ ಜಾಸ್ತಿಯಾದ ಒಂದು ಅಫೆಕ್ಷನ್ ಇತ್ತು. ಆಮೇಲೆ ಈ ಟಿವಿ ಕನ್ನಡ ಸಹಿತನೂ ಬಹುಶಃ ರಾಮಕೃಷ್ಣ ಉಪಾಧ್ಯಾಯ ಸರ್ ಗೊತ್ತಿರ್ಬೋದು, ಆ ಟೈಮಲ್ಲಿ ಸ್ಟ್ಯಾಂಡರ್ಡ್ ವಿಚಾರದಲ್ಲಿ ಬಹಳಷ್ಟು ಟಾಪ್ ಲೆವೆಲಲ್ಲಿ ಈ ಟಿವಿ ಕನ್ನಡ ಇತ್ತು. ಈಗೂ ಸಹಿತನೂ ಈ ಟಿವಿ ಭಾರತ್ ಪ್ರತಿ ರಾಜ್ಯದಲ್ಲೂ ಅವರು ಪ್ರಾದೇಶಿಕವಾಗಿ ಈ ಟಿವಿ ಭಾರತ್ ಡಿಜಿಟಲ್ ಮೀಡಿಯಾನ ಸ್ಥಾಪನೆ ಮಾಡಿದ್ದಾರೆ, ಅದರಲ್ಲೂ ಈ ಟಿವಿ ಭಾರತ್ ಕನ್ನಡ ಟಾಪಲ್ಲೇನೆ ಇದೆ. ಹಂಗೆ ಹಲವಾರು ಅದರದ್ದು ಪರಿಶ್ರಮನೂ ಇದೆ. ಆಮೇಲೆ ಕನ್ನಡದ ಬಗ್ಗೆ ಬಹಳಷ್ಟು ಅತೀವವಾದ ಆಸಕ್ತಿಯನ್ನು ಹೊಂದಿದ್ರು. ರಾಜಕಾರಣ ಇರ್ಬೋದು, ಇಲ್ಲಿಯ ಭೌಗೋಳಿಕ ವಿಶೇಷತೆ ಇರ್ಬೋದು, ಆಮೇಲೆ ಜನಜೀವನ ಇರ್ಬೋದು, ಅದಕ್ಕೆಲ್ಲ ಅವ್ರದೇ ಆದ ಕೆಲವು ಮಾಹಿತಿಗಳನ್ನ ಅವರು ಸಂಗ್ರಹ ಮಾಡ್ತಾ ಇದ್ರು. ಆಮೇಲೆ ಹಿಂಗೆ ನಮ್ಗೆ ಅವ್ರ ಬಗ್ಗೆ ಬಹಳಷ್ಟು ಮಾತಾಡ್ಲಿಕ್ಕೆ ಒಂದ್ ಸ್ವಲ್ಪ ನೋವು ಮತ್ತೆ ದುಃಖ ಅನಿಸ್ತಾ ಇದೆ. ಬಟ್ ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಒಂದು 5 ವರ್ಷದಿಂದ ಅವರು ನಮ್ ಜೊತೆ ಇರ್ಬೇಕಿತ್ತು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಕೊನೆಯದಾಗಿ ಅವ್ರಿಗೆ ಕ್ರಿಮಿಯೇಷನ್ಗನು ನಾನು ಹೋಗಿದ್ದೆ, ಅದೊಂದು ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಭಾವಿಸ್ಕೊಂಡೆ. ಅವರು ಡೆತ್ ಆದ ದಿನನೇ ಕ್ರಿಮಿಯೇಷನ್ ಅಂತ ಮಾಹಿತಿ ಇತ್ತು, ಅವತ್ತು ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನಾನು ಸುಮ್ಮನಾಗಿದ್ದೆ. ಬಟ್ ಆದ್ರೆ ಮರುದಿನನೂ ಅವಕಾಶ ಇದೆ ಅಂದಾಗ ಹೋಗಿದ್ದೆ. ಒಂದು 11:30 ಸುಮಾರು ಅಂತ್ಯಕ್ರಿಯೆ ಇತ್ತು. ಆಮೇಲೆ ಅವರೊಂದು ಅವರ ಕ್ರಿಮಿಯೇಷನ್ ಸಹಿತ ಎಲ್ಲಿ ನಡಿಬೇಕು ಅನ್ನೋದು ಸಹಿತ ಅವರು ಜಾಗ ಗುರ್ತು ಮಾಡಿ ಅಲ್ಲಿ ಅದಕ್ಕೊಂದು ಮಂಟಪ ಸಹಿತ ಕಟ್ಟಿಟ್ಟಿದ್ರು, ಇಲ್ಲೇ ನಾನು ಕ್ರಿಮಿಯೇಷನ್ ಆಗಬೇಕು ಅಂತಲೂ ಸಹಿತ ಇದ್ದಿದ್ರು. ಆಮೇಲೆ ನಮ್ಗೆಲ್ಲರಿಗೂ ಮಾದರಿ, ಅವರಿಗೆ ರಾಮೋಜಿರಾವ್ಗೆ ರಾಮೋಜಿರಾವ್ ಅವರೇ ಸಾಟಿ. ಆಮೇಲೆ ನಾನು ಕೆಲವು ಟೈಮು ಈಗ ಮೆಸೇಜ್ ಸಂದೇಶ ಹಾಕ್ಬೇಕಾದ್ರೆ ರಾಮೋಜಿರಾವ್ ಅವರು ಹುಟ್ಟು ಬರಲಿ ಅಂತ ಹೇಳಿ ನಾನು ಬಯಸಿದ್ದೆ. ಇವಾಗೂ ಬಯಸ್ತೇನೆ, ರಾಮೋಜಿರಾವ್ ಅವರು ಹುಟ್ಟು ಬಂದು ನಮ್ಮತ್ತ ಹಲವಾರು ಜನರಿಗೆ ಅವರು ಅನ್ನದಾತರಾಗಿರಲಿ ಅಂತ ಹೇಳಿ ನಾನು
ರಾಮೋಜಿರಾವ್ ಬಗ್ಗೆ ಹೇಳಕ್ಕೆ ಹೇಳಬೇಕು ಅಂತಂದ್ರೆ, ನಾವು ರಂಗನಾಥ್ ಹೇಳಿದ ಹಾಗೆ ನಾವು ತುಂಬಾ ಜೂನಿಯರ್ಸ್. ಶಿವಶಂಕರ್ ಸರ್, ಮಂಜುನಾಥ್ ಸರ್, ಸ್ವಾಮಿ ಸರ್, ರವಿ ಸರ್, ರವಿ ಮಂಗಳೂರ್ ಸರ್, ಇವರ ನೇರವಾಗಿ ನೀವು ಪ್ರತಿ ವಾರ ಪ್ರತಿದಿನ ಮಾತಾಡಿದ್ರು, ಬಟ್ ನಮಗೆ ಸಿಗೋದು ತುಂಬಾ ಅಪರೂಪ ಆಗಿತ್ತು. ಬಟ್ ನಾವು ಅಲ್ಲಿ ಹೋಗಿ ಅಂದ್ರೆ ಜಾಬ್ ಮಾಡಕ್ಕೆ ಶುರು ಮಾಡಿದ್ದು ಪರೋಕ್ಷವಾಗಿ ರಾಮೋಜಿರಾವ್ ಏನ್ ಕಾರಣ ಆದ್ರೂ ಇವತ್ತು ನಾವು ಇಲ್ಲಿ ತನಕ ಬಂದು ನಿಂತ್ಕೊಂಡಿದ್ವಿ ಅಂದ್ರೆ ಕೂಡ ಅದಕ್ಕೆ ರಾಮೋಜಿರಾವ್ ಕಾರಣ. ಯಾಕೆಂದ್ರೆ ಒಂದು ಕನಸು ಕಾಣುವಂಥದ್ದು ತುಂಬಾ ಮುಖ್ಯ, ಮತ್ತು ಆ ಕನಸನ್ನ ನನಸು ಮಾಡಿಕೊಳ್ಳುವಂತಹ ಒಂದು ಛಾಪಿ ಇರುವಂಥದ್ದು ತುಂಬಾ ಮುಖ್ಯ. ಸೊ ಆ ಒಂದು ದೊಡ್ಡ ವ್ಯಕ್ತಿಯ ದೊಡ್ಡ ಕನಸಿನ ಪುಟ್ಟ ಭಾಗ ನಾವೆಲ್ಲ ಆಗಿದ್ವಿ. ಅದ್ರ ಬಗ್ಗೆ ನನಗೆ ತುಂಬಾ ಖುಷಿ ಇದೆ. ರಂಗನಾಥ್ ಹೇಳಿದ ಹಾಗೆ ನಾವು ಇ ಟಿ ವಿಗೆ ಹೋದಾಗ ನಮಗೆ ಏನು ಗೊತ್ತಿರಲಿಲ್ಲ, ಆಬ್ವಿಯಸ್ಲಿ, ಬಿಕಾಸ್ ಜರ್ನಲಿಸಂ ಬ್ಯಾಕ್ಗ್ರೌಂಡ್ ಕೂಡ ಇರಲಿಲ್ಲ, ಯಾವ ಪೇಪರ್ಲಿ ಕೆಲಸ ಮಾಡಿರಲಿಲ್ಲ. ಆದಾಗ್ಯೂ ನಮ್ಗೆ ಅಲ್ಲೊಂದು ಎನ್ಕರೇಜಿಂಗ್ ಅಟ್ಮಾಸ್ಫಿಯರ್ ಇತ್ತಲ್ಲ, ಕಲಿಬಹುದು ಅಂತ ಹೇಳಿ. ಸೊ ಅದು ತುಂಬಾ ಮುಖ್ಯ. ತುಂಬಾ ನೆನಪುಗಳದಾವ ಇ ಟಿ ವಿ ಅಂದ್ರೆ, ತುಂಬಾ ನೆನಪುಗಳದಾವ ಇ ಟಿ ವಿ ಅಂದ್ರೆ. ಎರಡನೇ ಕೆಲಸ ನಾನು ಶುರು ಮಾಡಿದ ಇ ಟಿ ವಿಯಲ್ಲಿ ರಾಮೋಜಿರಾವ್ ಅವರು ಏನ್ ಕನಸು ಕಂಡಿದ್ರು ಮಾಧ್ಯಮದ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕಂತ ಕಟ್ಟಿದ್ರು. ಅದ್ರ ಜೊತೆಗೆ ಹಲವಾರು ಸೇನಾ ನಾಯಕರನ್ನು ನೇಮಿಸ್ಕೊಂಡ್ರು ಅವರು. ಆ ರಿಪೋರ್ಟರ್ಗಳಿಗೆ ತೊಂದರೆ ಕೊಟ್ಟು ಮಾಡುವ ಕೆಲಸ ಮಾಡೋ ಮೂಲಕ ರಾಮೋಜಿರಾವ್ ಅವ್ರಿಗೆ ಎಲ್ಲೋ ಒಂದು ರೀತಿ ಅವ್ರ ಕನಸು ಕಂಡಿದ್ದಕ್ಕೆ ಒಂದು ಕಪ್ಪು ಚುಕ್ಕಿಯಾಗಿ ಉಳಿತಂತ ಅನ್ಸುತ್ತೆ. ಅದನ್ನ ಹೊರತುಪಡಿಸಿದ್ರೆ ಅಲ್ಲಿ ನೆಗೆಟಿವ್ ಆಗಿ ಹೇಳಲಿಕ್ಕೆ, ಅವರು ಕನಸು ಕಂಡಿದ್ದು ಅವರು ಕ್ವಾರ್ಟರ್ಲಿ ಮೀಟಿಂಗ್ ಇಟ್ಟು ನಮ್ಮೆಲ್ಲರ ಡೆವಲಪ್ಮೆಂಟ್ಗಾಗಿ ಆಸೆ ಪಡ್ತಾ ಇರೋದು ಅದು ನಮಗೆ ಗೊತ್ತಾಗ್ತಾ ಇತ್ತು. ಅದರ ಮಧ್ಯೆ ಇದ್ದ ವ್ಯಕ್ತಿಗಳು ಇದ್ರಲ್ಲ ಅದನ್ನ ತುಂಬಾ ಚೆನ್ನಾಗಿ ಕಟ್ ಮಾಡ್ತಾ ಇದ್ರು. ಸಾರಿ ನೆಗೆಟಿವ್ ಹೇಳ್ತಾ ಇದ್ರು ಅಂತ ಅನ್ಕೋಬೇಡಿ, ಯಾಕಂದ್ರೆ ಒಬ್ಬ ವ್ಯಕ್ತಿ ಹೋದಾಗ ಬರೀ ಒಬ್ಬ ಒಳ್ಳೇದನ್ನ ಮಾತಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದನ್ನ ಪಾಠನ ಕಲಿಬೇಕಂತ ಅನ್ಕೋತೇನೆ. ಅವ್ರನ್ನ ಫೋಟೋನ ನಾವು ಅಷ್ಟು ವರ್ಷ ನಾವು ಕೆಲಸ ಮಾಡಿದ್ರು ನಮ್ಮ ಕಚೇರಿನಲ್ಲಿ ಎಲ್ಲೂ ಅವ್ರ ಫೋಟೋ ನೋಡಿರ್ತಿರ್ಲಿಲ್ಲ. ನನಗೆ ಸ್ಟಾರ್ಟಿಂಗ್ ಫಸ್ಟ್ ಒಂದು 6 ಮಂತ್ಸ್ ಅವ್ರ ಫೋಟೋ ಇಡೀ ಆಫೀಸಲ್ಲಿ ಎಲ್ಲೂ ಸಿಗ್ತಾ ಇರಲಿಲ್ಲ, ಇವನ್ ನಮ್ಮ ಸಿಸ್ಟಮ್ಗಳಲ್ಲೂ ಇರಲಿಲ್ಲ. ಅಂತ ಸಾಮ್ರಾಜ್ಯ ಕಟ್ಟಿದಂತ ದೊರೆ ಒಂದು ಫೋಟೋನು ಎಲ್ಲೂ ಸಿಗದಂಗೆ ಬಿಡ್ತಾ ಇರಲಿಲ್ಲ. ಒಂದ್ಸಲ 12 ಚಾನೆಲ್ದು ಲಾಂಚ್ ಮಾಡಿದ್ರು, ಅದೇ ಟೈಮಲ್ಲಿ ನಾವೆಲ್ಲ ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿದ್ವಿ. ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ರೌಂಡ್ ಬಂದರು, ನಾವೆಲ್ಲರೂ ಕುತ್ಕೊಂಡಿದ್ದಾಗ ಎದ್ದು ನಿಂತ್ಕೊಂಡು ಅವ್ರು ಬಂದರೆ ಅಂದಾಗ ಪ್ಲೀಸ್ ಸಿಟ್ ಡೌನ್ ರೆಸ್ಪೆಕ್ಟ್ ಯುವರ್ ವರ್ಕ್ ಅಂದರು. ನನಗೆ ರೆಸ್ಪೆಕ್ಟ್ ಕೊಡೋದು ಬೇಡ, ನಿಮ್ಮ ಕೆಲಸಕ್ಕೆ ರೆಸ್ಪೆಕ್ಟ್ ಕೊಡಿ ಅನ್ನೋ ಅಂತ ಮೆಸೇಜನ್ನು ಕೊಡ್ತಾ ಇದ್ರು ಅವ್ರು. ಯಾವತ್ತು ಅವರು ಜೀವನದುದ್ದಕ್ಕೂ ಅವರು ಡ್ರೆಸ್ ಹೆಂಗೆ ಹಾಕ್ಕೊಂಡಿದ್ರು ಅದೇ ಥರದಲ್ಲೇ ಬದುಕಿದ್ರು. ತುಂಬ ವೈಟ್ ಡ್ರೆಸ್ಸು ಅವ್ರ ಕೈಯಲ್ಲಿ, ಯಾರೂ ನಾವ್ಯಾರು ನಾನಂತೂ ನೋಡಿಲ್ಲ, ನೀವ್ಯಾರು ನೋಡಿರ್ಲಿಕ್ಕೆಲ್ಲ ಒಂದು ಕೈಯಲ್ಲಿ ವಾಚ್ ಬಿಟ್ರೆ, ಕೊರಳಲ್ಲಿ ಒಂದು ಬಂಗಾರ ಇಲ್ಲ, ಕೈಯಲ್ಲಿ ಒಂದು ಚಿನ್ನದ್ದಾಗ್ಲಿ ಏನಾದರೂ ಗೋಲ್ಡ್ ಥರದ್ದು ಏನಿರಲ್ಲ, ಬರೀ ವೈಟ್ ಆ್ಯಂಡ್ ವೈಟ್ ಸಿಂಪಲಾಗಿ ಬದುಕಿದ್ರು. ಅವರು ಬಟ್ಟೆ ಹೇಗೆ ಹಾಕ್ತಾ ಇದ್ರು ಅದೇ ಥರದಲ್ಲಿ ಜೀವನವನ್ನು ಸಾಗಿಸಿದ್ರು. ಅಂಥವ್ರು ನಮಗೆಲ್ಲರಿಗೂ ಅನ್ನದಾತರಾಗಿದ್ರು. ಸೊ ಅದನ್ನ ಅವ್ರನ್ನ ನಾವು ಈ ಮಾತಲ್ಲಿ ನಾವೇನೇ ಹೇಳ್ಬೋದು, ಬಟ್ ನಾವೆಲ್ಲರೂ ಅವರ ಒತ್ತು ತೀರೋಗಿದ್ರು ಅಂದ ತಕ್ಷಣ ನಮ್ಮಲ್ಲಿ ನಮಗೆ ಗೊತ್ತಿಲ್ದಿರೋ ಅಂತ ಒಂದು ದುಃಖ ನಮ್ಮೆಲ್ಲರಲ್ಲೂ ಆಯ್ತು. ಸೊ ಅವರು ನಮ್ಮ ಒಳಗಡೆ ಯಾವತ್ತೂ ಚಿರಸ್ಥಾಯಿಯಾಗಿ ಇರ್ತಾರೆ. ಸೊ ಅವರು ಶಾಶ್ವತವಾಗಿ ನಮ್ಮೆಲ್ಲರಲ್ಲೂ ನಿಲ್ಲಿಸ್ಲಿ ಅಂತೇಳಿ ಬೇಡ್ಕೊಂತ ನನ್ನ ಮಾತು ನಿಲ್ಲಿಸ್ತೀನಿ. ಅವ್ರು